ಸೊ ಆದರೆ ಇಡೀ ಕುಟುಂಬ ಸಮೇತ ಬಂದು ಈ ಚಿತ್ರವನ್ನು ನೋಡಿ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಥ್ಯಾಂಕ್ ಯು ಡಾಲಿ ಅವರು ಇಲ್ಲಿವರೆಗೂ ನಮ್ಮ ಆಯುಷ್ ಟಿವಿ ಜೊತೆ ಮಾತನಾಡಿ ಇನ್ನೊಂದು ನಾನು ಪ್ರಶ್ನೆ ಕೇಳೇಬೇಕು ಯಾಕಂದರೆ ಆಯುಷ್ ಟಿವಿ ಅನ್ನೋದು ಒಂದು ಹೆಲ್ತ್ ಚಾನಲ್ ಆಗಿರೋದ್ರಿಂದ ಒಬ್ಬ ನಾಯಕನಿಗಾಗಲಿ ಅಥವಾ ಒಬ್ಬ ವ್ಯಕ್ತಿಗೆ ಆರೋಗ್ಯ ಅನ್ನೋದು ಜೊತೆಗೆ ನಮ್ಮ ಜೀವನ ಶೈಲಿ ಅನ್ನೋದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ತುಂಬ ಇಂಪಾರ್ಟೆಂಟ್ ಇವಾಗ ನೋಡಿ ವೈರಸ್ಸು ನಮ್ಮ ನಾವು ಏನು ಮಾಡಿದ್ರು ವೈರಸ್ಸಿಂದ ತಪ್ಸ್ಕೊಳೋಕ್ಕಾಗಲ್ಲ ಈ ವೈರಸ್ ಅಲ್ಲ ಅಂದರೆ ಇನ್ನೊಂದು ವೈರಸ್ ಬರುತ್ತೆ ಮುಂಚೆಯಿಂದ ಇತ್ತು ವೈರಸ್ಗೂ ವೈರಲ್ ಫೀವರ್ಗಳು ಇದೆಲ್ಲ ಸೊ ನಮ್ಮ ನಾವು ಅದರಿಂದ ತಪ್ಸ್ಕೊಳ್ಳೋಕ್ಕಾಗಲ್ಲ ಅಥವಾ ಲಾಕ್ಡೌನಲ್ಲ ಇರೋಕ್ಕಾಗಲ್ಲ ಬರೀ ಒಳಗಡೆನೆ ಕೂರೋಕ್ಕಾಗಲ್ಲ ನಾವು ದುಡಿಲೇಬೇಕು ಬದುಕಲೇಬೇಕು ನಾರ್ಮಲ್ ಆಗಿ ಎಲ್ಲರ ಜೊತೆ ಬೆರೀಲೇಬೇಕು ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು ಇಮ್ಯುನಿಟಿ ಹೆಲ್ತು ಫಿಟ್ನೆಸ್ಸು ಸೊ ನಾವು ಎಷ್ಟು ಚೆನ್ನಾಗಿ ನಮ್ಮ ಹೆಲ್ತ್ನ ಇಟ್ಕೊತೀವೋ ಅಷ್ಟು ತುಂಬ ಚೆನ್ನಾಗಿ ಇದೆಲ್ಲದನ್ನು ಫೈಟ್ ಮಾಡ್ಕೊಂಡು ತುಂಬ ಚೆನ್ನಾಗಿರ್ಬೋದು ಓಕೆ 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 ಥ್ಯಾಂಕ್ ಯು ಧನಂಜಯ ಸರ್ ಇಲ್ಲಿವರೆಗೂ ಸಾಕಷ್ಟು ವಿಷಯವನ್ನು ತಿಳಿಸ್ಕೊಟ್ರಿ ಜೊತೆಗೆ ನಿಮ್ಮ ವೃತ್ತಿ ಜೊತೆಗೆ ಈ ಯುವರತ್ನ ಚಿತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಜೊತೆಗೆ ಚಿತ್ರಕ್ಕೆ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ನೀವು ಕೂಡ ಆಹ್ವಾನವನ್ನು ನೀಡಿದಿರಿ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ಅದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ನೋಡ್ತಿರಲ್ಲ ವೀಕ್ಷಕರೇ ಇವತ್ತಿನ ದಿವಸ ಡಾಲಿ ಧನಂಜಯ್ ನಮ್ಮ ಜೊತೆಗಿದ್ರು ಯುವರತ್ನ ಚಿತ್ರದ ಬಗ್ಗೆ ಮಾತನಾಡಿದರು ಚಿತ್ರ ತೆರೆಗೆ ಏನೋ ಸಿದ್ಧವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಚಿತ್ರ ಪರದೆ ಮೇಲೆ ಬರ್ತಾ ಇದೆ ತಾವೆಲ್ಲರೂ ಕೂಡ ತಮ್ಮ ಕುಟುಂಬದ ಸಮೇತರಾಗಿ ಹೋಗಿ ಚಿತ್ರವನ್ನು ನೋಡಿ ಎಲ್ಲ ನಮ್ಮ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಆಯುಷ್ ಟಿವಿ ಇದು ಆರೋಗ್ಯಕರ ಜೀವನ ಶೈಲಿಗಾಗಿ ನಮಸ್ಕಾರ